ಬೆಳಗಾವಿ ನಗರದ ಹೊಸ ಕೋರ್ಟ್ ಕಟ್ಟಡದಲ್ಲಿ ಬೆಳಗಾವಿ ಬಾರ್ ಅಸೋಸಿಯೇಷನ್ 2024 ಚುನಾವಣೆ ಭರ್ಜರಿಯಾಗಿ ಜರುಗಿದೆ. ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭವಾಗಿ ಸಾಯಂಕಾಲ 5:30 ಮುಕ್ತಾಯಗೊಂಡಿದ್ದು 6 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಪ್ರಾರಂಭಗೊಂಡು 8 ಗಂಟೆ ವೇಳೆಗೆ ಫಲಿತಾಂಶ ಹೊರಬಿದ್ದಿದೆ. ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಚುನಾವಣಾ ಅಧಿಕಾರಿಗಳಾದಂತಹ ಆರ್ಬಿ ಮಿರಜ್ಕರ್, 2024 ಬಾರ್ ಅಸೋಸಿಯೇಷನ್ ಚುನಾವಣೆ ಶಾಂತಿಯುತವಾಗಿ ನಡೆಯುತ್ತಿದ್ದು ಬೆಳಿಗ್ಗೆ 10 ಗಂಟೆಯಿಂದ ಪ್ರಾರಂಭವಾದ ಈ ಮತದಾನ ಸಾಯಂಕಾಲ 5:30 ಮುಕ್ತಾಯಗೊಂಡು 8 ಗಂಟೆ ಅಷ್ಟೊತ್ತಿಗೆ ಫಲಿತಾಂಶ ಹೊರಬಿದ್ದಿದೆ ಎಂದಿದ್ದಾರೆ. ಇನ್ನು ತದನಂತರ ಮಾತನಾಡಿದ ವಕೀಲರು ಹಾಗೂ ಮತದಾರರು ಗಿರಿರಾಜ್ ಪಾಟೀಲ್ ಅವರು, ಚುನಾವಣೆ ಕಣದಲ್ಲಿ ಒಟ್ಟು 38 ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿದ್ದು ಅಧ್ಯಕ್ಷ ಸ್ಥಾನಕ್ಕೆ 3, ಉಪಾಧ್ಯಕ್ಷ ಸ್ಥಾನಕ್ಕೆ 7 ಮತ್ತು ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ 6 ಸೇರಿದಂತೆ ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೂ ಕೂಡ 4, ವ್ಯವಸ್ಥಾಪಕ ಸಮಿತಿಯ ಸದಸ್ಯರು 13 ಮತ್ತು ಮಹಿಳಾ ಪ್ರತಿನಿಧಿಗಳು 5, ಹೀಗೆ ಒಟ್ಟು 38 ಜನ ಕಣದಲ್ಲಿ ಇದ್ದು ಶಾಂತಿಯುತವಾಗಿ ಚುನಾವಣೆ ನಡೆಸಲಾಗಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಬಾರ್ ಅಸೋಸಿಯೇಷನ್ ಅಧ್ಯಕ್ಷರೇ ಹಾಗೂ ವಕೀಲರ ಸಂಘದ ಚುನಾವಣೆ ಇವತ್ತು ಭಾರಿ ಕುತೂಹಲ ಮೂಡಿಸಿದ್ದು, ಇವತ್ತು ಚುನಾವಣೆ ನಿಗದಿ ಆದ ಸಂದರ್ಭದಲ್ಲಿ ತಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಬೆಳಗಾವಿ ನಗರದಲ್ಲಿ ಕೋರ್ಟ್ ಆವರಣದಲ್ಲಿ ಯಾವ ರೀತಿ ಚುನಾವಣೆ ಬರದಿಂದ ಸಾಗಿದೆ ಅಂತ. ಐವತ್ತು ವರ್ಷಗಳ ಇತಿಹಾಸ ಇದೆ ಈ ಇತಿಹಾಸದಲ್ಲಿ. 150 ವರ್ಷಗಳ ಇತಿಹಾಸದ ಬೆಳಗಾವಿ ವಕೀಲರ ಸಂಘ ಕರ್ನಾಟಕದಲ್ಲಿ 2ನೇ ದೊಡ್ಡ ವಕೀಲರ ಸಂಘ ಅನ್ನೋ ಹೆಮ್ಮೆ. 2ನೇ ರಾಜಧಾನಿಯಾಗಿರುವ ಈ ನಮ್ಮ ವಕೀಲರ ಸಂಘದಲ್ಲಿ ಬೆಂಗಳೂರಿನ ನಂತರ ಅತಿ ಹೆಚ್ಚು ನ್ಯಾಯವಾದಿಗಳ ಸಂಘ. ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಈ ಬೆಳಗಾವಿ ಬಾರ್ ಅಸೋಸಿಯೇಷನ್ ಬೆಳಗಾವಿ ಸುದ್ದಿಯಲ್ಲಿ ಈ ಚುನಾವಣೆ ನಡೀತಾ ಇದೆ, ಅದಕ್ಕೆ ನಾನು ಚುನಾವಣೆ ಅಧಿಕಾರಿ ಅಂತೇಳಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿವಸ ಬೆಳಗ್ಗೆ 10 ಗಂಟೆಗೆ ಈ ಮತದಾನ ಸ್ಟಾರ್ಟ್ ಆಗಿದ್ದದೆ. ಇದು ಸಾಯಂಕಾಲ 5:30 ಮತದಾನ ಆಗ್ತದೆ. 5:30 ನಂತರ ನಾವು ಅದನ್ನು ಮತ ಎಣಿಕೆ ಕಾರ್ಯವನ್ನು ನಾವು ಕೈಗೊಳ್ತೀವಿ. ರಾತ್ರಿ 9:30-10:00 ಎಲ್ಲ ರಿಸಲ್ಟನ್ನು ನಾವು ಡಿಕ್ಲೇರ್ ಮಾಡಿ ಇದನ್ನು ಮಾಡ್ತೀವಿ. ಬ್ಯೂರೋ ರಿಪೋರ್ಟ್, ಸಂತೋಷ್ ಎಂ ಹೊನ್ನೋಳಿ, ಭಾರತ ವೈಭವ ನ್ಯೂಸ್, ಬೆಳಗಾವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯೋರ್ ರೆಸ್ಯೂಮ್ ಟು 9482633333.